ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಇಷ್ಟು ದಿನ ಕೆಜಿಎಫ್ ಟು ಅಪ್ಡೇಟ್ ಇಲ್ಲದೇನೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು. ಈಗ ಕೆಜಿಎಫ್ ಚಾಪ್ಟರ್ ಟು ಫಸ್ಟ್ ಸಿಂಗಲ್ ತೂಫಾನ್ ಅಪ್ಡೇಟ್ ಬಂದಾದ್ಮೇಲೆ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಕೆಜಿಎಫ್ ಟು ಟೀಮಿಂದ ತೂಫಾನ್ ಅನ್ನೋ ಸಾಂಗ್ ಬರ್ತಾ ಇದೆ ಅಂತ ಅಪ್ಡೇಟ್ ಕೊಟ್ಟಿದ್ರು. ಈ ಅಪ್ಡೇಟ್ ಬರ್ತಿದ್ದಂಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ತೂಫಾನ್ ತರನೇ ಅಬ್ಬರಿಸ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪೋಸ್ಟ್ ತುಂಬ ವೈರಲ್ ಆಗ್ತಾ ಇದೆ. ಅದೇನು ಅಂತ ನೋಡಿದರೆ ವೆದರ್ ಫೋರ್ಕಾಸ್ಟ್ನಲ್ಲಿ ಮಾರ್ಚ್ 21ಕ್ಕೆ ಮಳೆ ಬರೋ ಥರ ಸೂಚನೆ ಕೊಟ್ಟಿದೆ. ಅದು ನಿಜನಾ ಅಂತ ನಾನು ವೆದರ್ ಫೋರ್ಕಾಸ್ಟ್ ರಿಪೋರ್ಟ್ಗೆ ಹೋದರೆ ಬೆಂಗಳೂರು ಲೊಕೇಶನಲ್ಲಿ ತೋರಿಸ್ತಾ ಇಲ್ಲ, ಮೋಸ್ಟ್ಲಿ ಯಾವುದೋ ಬೇರೆ ಲೊಕೇಶನಲ್ಲಿ ಇರ್ಬೋದು. ಹೀಗೆ ಕೆಜಿಎಫ್ ಟೂನ ತೂಫಾನ್ ಅಬ್ಬರ ಆಗಲೇ ಶುರುವಾಗಿದೆ. ಇನ್ನು ಕೆಜಿಎಫ್ ಟೂ ಟೀಮಿಂದ ಇವತ್ತು USA ರಿಲೀಸ್ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಸರಿಗಮಪ ಸಿನಿಮಾಸ್ ಅವರು ಕೆಜಿಎಫ್ ಟೂ ಸಿನಿಮಾನ USAಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸರಿಗಮ ಸಿನಿಮಾಸ್ ಅವರು RRR ಸಿನಿಮಾನ USAಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅದೇ ರೀತಿ ಕೆಜಿಎಫ್ ಟೂ ಸಿನಿಮಾ ಕೂಡ USAಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ಈ ಸಲ ಕೆಜಿಎಫ್ ಟೂ ಸಿನಿಮಾ USAನಲ್ಲಿ ಪಕ್ಕಾ $1 million ಅಂತೂ ಕ್ರಾಸ್ ಆಗೇ ಆಗುತ್ತೆ. ಇನ್ನು ಈ ತೂಫಾನ್ ಹಾಡಿನ ಬಗ್ಗೆ ಮತ್ತು ಕೆಜಿಎಫ್ ಟು USA ರಿಲೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ.